ಮೆರೆದು ಪೊಲೀಸ್ ವಶದಲ್ಲಿರೋ ಶಾಸಕ ಹ್ಯಾರಿಸ್ ಪುತ್ರನ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ನಲಪಾಡ್ ಅಂಡ್ ಟೀಮ್ಗೆ ಬೇಲ್ ಸಿಗುತ್ತಾ ಇಲ್ವಾ, ಜೈಲು ಪಾಲಾಗ್ತಾರಾ ಅನ್ನೋದು ಇವತ್ತು ನಿರ್ಧಾರ ಆಗಲಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮತ್ತವನ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗ್ತಿದೆ. ಹೀಗಾಗಿ ಇಂದು ಮಧ್ಯಾಹ್ನ ಆರೋಪಿಗಳನ್ನು ಪೊಲೀಸರು ಬೆಂಗಳೂರಿನ 8ನೇ ACMM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇನ್ನೊಂದೆಡೆ ನಲಪಾಡ್ ಪರ ವಕೀಲರು ಈಗಾಗಲೇ ಬೇಲ್ ಅರ್ಜಿ ಸಲ್ಲಿಸಿದ್ದಾರೆ. ಆದರೂ IPC ಸೆಕ್ಷನ್ 307 ಅಡಿಯಲ್ಲಿ ಮೊಕದ್ದಮೆ ದಾಖಲಾಗಿದ್ದರಿಂದ ಬೇಲ್ ಸಿಗುವುದು ಡೌಟ್. ಗಾಯಾಳು ವಿದ್ವತ್ ಚೇತರಿಸಿಕೊಳ್ಳುವವರೆಗೂ ಪುಂಡರಿಗೆ ಜೈಲುವಾಸ ಪಕ್ಕಾ ಎಂದೇ ಹೇಳಲಾಗ್ತಿದೆ. ಇನ್ನು ವಿದ್ವತ್ ಮೇಲೆ ಹಲ್ಲೆ ಪ್ರಕರಣದಲ್ಲಿ 8 ಮಂದಿ ವಿರುದ್ಧ FIR ದಾಖಲಾಗಿದೆ. ನಲಪಾಡ್ ಎಲ್ಲೇ ಹೋದರೂ ಈತನ ಹಿಂದೆ ಒಂದು ಗ್ಯಾಂಗ್ ಇದ್ದೇ ಇರುತ್ತೆ. ವಿದ್ವತ್ ಮೇಲೆ ಅಂದು ಮುಗಿಬಿದ್ದಿದ್ದು ಕೂಡ ಇದೇ ಟೀಮ್. ಪೊಲೀಸರ FIR ಪ್ರಕಾರ ನಲಪಾಡ್ ಆರೋಪಿ ನಂಬರ್ 1, ಜ್ಯೂಸ್ ಅಂಗಡಿ ಇಟ್ಕೊಂಡಿರೋ ಅರುಣ್ ಬಾಬು ಆರೋಪಿ ನಂಬರ್ 2, ಕಾರ್ ಡ್ರೈವರ್ ವೃತ್ತಿ ಮಾಡಿಕೊಂಡಿರೋ ಮಂಜುನಾಥ್ ಮೂರನೇ ಆರೋಪಿ, ಹಾಗೆ ನಲಪಾಡ್ ಚಮಚಾಗಿರಿಯನ್ನೇ ಫುಲ್ ಟೈಮ್ ಜಾಬ್ ಮಾಡಿಕೊಂಡಿರೋ ಮೊಹಮ್ಮದ್ ಅಬ್ರಾ ನಾಲ್ಕನೇ ಆರೋಪಿಯಾದರೆ ಬಾಲಕೃಷ್ಣ 5ನೇ ಆರೋಪಿ. ಬಿಕಾಂ ಪದವೀಧರನಾಗಿದ್ದರೂ ನಲಪಾಡ್ ಗ್ಯಾಂಗ್ ಸೇರಿಕೊಂಡಿರೋ ಅಭಿಷೇಕ್ 6ನೇ ಆರೋಪಿಯಾದರೆ ಇಂದಿರಾನಗರದಲ್ಲಿ ಜ್ಯೂಸ್ ಅಂಗಡಿ ಇಟ್ಕೊಂಡಿರೋ ನಫಿ ಮೊಹಮ್ಮದ್ ನಾಸಿರ್ FIR ಪ್ರಕಾರ 7ನೇ ಆರೋಪಿ. ಇನ್ನು ಬಂಧಿತ ಆರೋಪಿಗಳ ವಿರುದ್ಧ ಹಲವು ಆರೋಪಗಳಿವೆ. ಆದರೆ ನಲಪಾಡ್ ಅಪ್ಪನ ಪ್ರಭಾವ ಬಳಸಿ ಯಾವುದೇ ಕೇಸ್ ದಾಖಲಾಗದಂತೆ ನೋಡಿಕೊಂಡಿದ್ದಾನೆ. ಆದರೆ ಈ ಬಾರಿ ನಲಪಾಡ್ ಕೇಸ್ನಿಂದ ಕಾಂಗ್ರೆಸ್ ಸರ್ಕಾರವೇ ತಲೆ ತಗ್ಗಿಸುವಂತಾಗಿದೆ. CM ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ಪೊಲೀಸರ ಜೊತೆಗೂ ಮಾತುಕತೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಪಕ್ಷಕ್ಕೆ ಮುಜುಗರ ಹುಟ್ಟಿಸುವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸೂಚಿಸಿದ್ದಾರೆ. ಇನ್ನು ಇತ್ತ ಹಲ್ಲೆಗೊಳಗಾದ ವಿದ್ವತ್ ಆರೋಗ್ಯದ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ವಿದ್ವತ್ ತಂದೆ ಜೊತೆ ಬಾಂಧವ್ಯ ಹೊಂದಿರೋ ದಿನೇಶ್ ಗುಂಡೂರಾವ್ ಅವರ ಬಳಿ ಸಮಸ್ಯೆ ಬಗೆಹರಿಸುವಂತೆ CM ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.